ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಭುದಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಃ ತೇ ಧನುಶ್ಚ ಗಂಡೀವಂ ಅಥ ಅಬ್ಜಜಸ್ಯ ಕರೋತಿ ಯೇನ ಅಖಿಲ ಸಂಯತಿಂ ಸಹ ಅಂಶೇನ ದತ್ತಂ ತತ್ ಉಮಾಪತೇಹ ಚ ಶಕ್ರಸ್ಯ ಸೋಮಸ್ಯ ಜಲೇಶಿತುಹು ಚ. ಕೃಷ್ಣನ ಕೈಗೆ ಆಯುಧವನ್ನು ಕೊಟ್ಟಾಯಿತು, ಚಕ್ರಾಯುಧವನ್ನು ಕೊಟ್ಟ. ಅರ್ಜುನನಿಗೆ ಇನ್ನು ಏನು, ಧನುಸ್ಸು ತಂದು ಕೊಟ್ಟ. ಅಗ್ನಿ ಎಲ್ಲಿಂದ ತಂದು ಕೊಟ್ಟ ಧನುಸ್ಸು ಅಂತಂದರೆ, ಅದು ಚತುರ್ಮುಖ ಬ್ರಹ್ಮದೇವರ ಧನುಸ್ಸು. ಅದಕ್ಕೆ ಹೆಸರು ಗಾಂಡೀವ ಅಂಥೇಳಿ. ಈಗ ಲೋಕದಲ್ಲಿ ಗಾಂಡೀವಿ ಅಂತಂದರೆ ಅರ್ಜುನ ಅಂತಂದು ಬಿಡ್ತೇವೆ ನಾವು. ಗಾಂಡೀವ ಧನುಸ್ಸು ಉಳ್ಳವ ಗಾಂಡೀವಿ ಅಂದರೆ ಅರ್ಜುನ ಅಂತ. ನಿಜವಾಗಿ ಅದು ಚತುರ್ಮುಖನ ಬಳಿಯಲ್ಲಿದ್ದ ಧನುಸ್ಸು. ಚತುರ್ಮುಖನಿಗೆ ಭಗವಂತ ಕೊಟ್ಟದ್ದು ಆ ಧನುಸ್ಸನ್ನು. ಯಾಕೆ ಅಂತಂದರೆ, ಪ್ರಳಯ ಕಾಲ ಬಂದಾಗ ಎಲ್ಲ ಸಂಹಾರ ಮಾಡಬೇಕಾಗಿದೆ. ಆ ಸಂಹಾರ ಮಾಡಲಿಕ್ಕೆ ಆಯುಧವನ್ನು ಭಗವಂತ ಇವನ ಕೈಯಲ್ಲಿ ಕೊಟ್ಟದ್ದು, ಚತುರ್ಮುಖನ ಕೈಯಲ್ಲಿ ಕೊಟ್ಟದ್ದು. ಅದಕ್ಕೆ ಹೆಸರೇ ಗಾಂಡೀವ ಅಂಥೇಳಿ. ಗಂಡಿ ಹೋಗಿ ಗಾಂಡಿ ಅಂತಾದದ್ದು, ವ ಮತ್ತು ಗಾಂಡೀವ. ಗಂಡಿ ಅಂದರೆ ಏನು, ಗ್ರಂಥಿಗಳು. ಗ್ರಂಥಿಗಳು ಅಂತಂದರೆ ಈ ಬಿದಿರಿನ ಕೋಲಲ್ಲಿ ಅಲ್ಲಲ್ಲಲ್ಲಲ್ಲಿ ಗಂಟುಗಳಿದೆ, ಅದೇ ರೀತಿಯಲ್ಲಿ ಇದರಲ್ಲಿಯೂ ಕೂಡ ಅಲ್ಲಲ್ಲಲ್ಲಲ್ಲಿ ಗಂಟುಗಳುಂಟು. ಯಾಕೆ ಅಂತಂದರೆ ಅದು ಹಿಡಿತಕ್ಕೆ. ಇಲ್ಲ, ಸಾಮಾನ್ಯವಾಗಿ ಎಲ್ಲ ಧನುಸ್ಸುಗಳು ಹೇಗಿರ್ತವೆ ಅಂದರೆ ಮಧ್ಯದಲ್ಲಿ ಹಿಡಿತಾರೆ ಬಿಲ್ಲಿಗೆ, ಇದು ಜಾ ಏನುಂಟು, ಹಗ್ಗ ಏನುಂಟು, ಅದಕ್ಕೆ ಬಾಣ ಜೋಡಿಸ್ತಾರೆ, ಹೊಡಿತಾರೆ. ಇದು ಹಾಗಲ್ಲ, ಮಧ್ಯದಿಂದಲೇ ಬಾಣ ಹೊಡಿಬೇಕು ಅಂತೇನಿಲ್ಲ, ಎಲ್ಲಿಯೂ ಹಿಡ್ಕೊಳ್ಬೋದು, ಮೇಲೆ ಕೆಳಗೆ ಆಚೆ ಈಚೆ ಅಂತ ಹೇಳಿಕೊಂಡು ಎಲ್ಲಿಯೂ ಹಿಡ್ಕೊಳ್ಬೋದು. ಆದ್ದರಿಂದ ಅದಕ್ಕೆ ಅಂಥದ್ದು ಅಂತಂದರೆ ಅದೇ ನಮ್ಮ ಆ ಬಿದಿರಿನ ಕೋಲಲ್ಲಿ ಅಲ್ಲಲ್ಲಲ್ಲಲ್ಲಿ ಗ್ರಂಥಿಗಳಿದ್ದರಿಂದ ಅದನ್ನು ನಾವು ಎಲ್ಲಿಯೂ ಹಿಡ್ಕೊಳ್ಬೋದು, ಅದು ಜಾರುದು. ಇಲ್ಲದ್ರೆ ಏನಾಗುತ್ತೆ, ಏನಿಲ್ಲ ಅಂತಾಗಿಬಿಟ್ಟು ನಾವು ಹಿಡ್ಕೊಂಡು ಅದು ಜಾರಲಿಕ್ಕೂ ಶುರುವಾಗ್ಬೋದು, ಹಾಗೆ ನಮಗೆ ಹಿಡಿತ ಸಿಗುತ್ತೆ ಹಿಡ್ಕೊಳ್ಳಲಿಕ್ಕೆ. ಅದೇ ರೀತಿಯಲ್ಲಿ ಇದಕ್ಕೂ ಗಾಂಡೀವ ಅಂತ ಅದಕ್ಕೆ ಹೆಸರು. ಏನು, ಸಮೀಪದವನನ್ನು ಕೊಲ್ಲಬೇಕಾಗುತ್ತೆ, ಆವಾಗ ಮಧ್ಯದಲ್ಲಿ ಹಿಡಿದು ವಿಷ್ಣು ಎಳೆದು ಹಾಗೆಲ್ಲ ಮಾಡಬೇಕಾಗಿಲ್ಲ, ತುದಿಯಲ್ಲಿ ಹಿಡಿಯೋದು, ಚೂರು ಬಾಣ ಹಿಡಿದು ಅಲ್ಲೇ ಬಿಟ್ಟು ಬಿಡೋದು. ಹೀಗೆ ಯಾರ್ಯಾರ ಸಂಹಾರಕ್ಕೆ ಎಷ್ಟೆಷ್ಟು ದೂರ ಬಾಣದ ಹೊಡೆಯುವಿಕೆ ಬೇಕೋ ಅದಕ್ಕೆ ಅನುಗುಣವಾದ ಗ್ರಂಥಿಗಳು ಉಳ್ಳದ್ದು ಈ ಧನುಸ್ಸು. ಆದ್ದರಿಂದ ಈ ಧನುಸ್ಸಿಗೆ ಗಾಂಡೀವ ಅಂತ. ಇದು ಅರ್ಜುನನ ಕೈಯಲ್ಲಿರುವ ಧನುಸ್ಸಿನ ವಿಶೇಷ ಹೊರತು ಮತ್ತು ಯಾರ ಕೈಯಲ್ಲಿರುವ ಧನುಸ್ಸಿನಲ್ಲಿ ಕೂಡ ಇಂಥ ಈ ವ್ಯವಸ್ಥೆ ಇಲ್ಲ. ಅದು ಅಲ್ಲ, ಭಗವಂತನ ಧನುಸ್ಸು, ಭಗವಂತನಿಗೆ ಧನುಸ್ಸೇ ಬೇಡ, ಅವ ಹಿಡ್ಕೊಂಡದ್ದು ಕೈಲಿ ಒಂದು ಇರಲಿ ಅಂತ ಅಲಂಕಾರಕ್ಕೊಂದು ಧನುಸ್ಸು ಹಿಡ್ಕೊಂಡದ್ದೆಷ್ಟೇ ವಿನಃ ಮತ್ತೆ ಅವನಿಗೇನು ಉಪಯೋಗ ಇಲ್ಲ ಧನುಸ್ಸಿನದ್ದು. ಬ್ರಹ್ಮಾದಿಗಳಿಗೆ ಕೊಡುವಾಗ ಮಾತ್ರ ಸ್ವಲ್ಪ ಅವರಿಗೆ ಅನುಕೂಲ ಆಗಲಿ ಎನ್ನುವ ದೃಷ್ಟಿಯಿಂದ ಆ ರೀತಿಯಲ್ಲಿ ಗ್ರಂಥಿಗಳು ಇರತಕ್ಕಂತಹ ಧನುಸ್ಸು ಗಾಂಡೀವ ಧನುಸ್ಸನ್ನು ಚತುರ್ಮುಖನಿಗೆ ಭಗವಂತ ಕೊಟ್ಟಿದ್ದ. ಧನುಶ್ಚ ಗಾಂಡೀವಂ ಅಥ ಅಬ್ಜಜಸ್ಯ ಯೇನ ಅಖಿಲ ಸಂಯತಿಂ ಸಹ ಕರೋತಿ. ಅದರಿಂದಾಗಿ ಚತುರ್ಮುಖ ಏನು ಮಾಡ್ತಿದ್ದ, ಎಲ್ಲರ ಸಂಯಮನ ಮಾಡ್ತಾ ಇದ್ದ. ಸಂಯತಿಯಿಂತಲೂ ಪಾಠ ಉಂಟು, ಸಂಹೃತಿಯಿಂತಲೂ ಪಾಠ ಉಂಟು. ಸಂಹಾರವನ್ನು ಮಾಡ್ತಾ ಇದ್ದ, ನಿಯಮನೆಯನ್ನು ಅದರಿಂದ ಮಾಡ್ತಾ ಇದ್ದ, ಆ ಧನುಸ್ಸಿನಿಂದ ಮಾಡ್ತಾ ಇದ್ದ. ಇಂಥ ಒಂದು ಧನುಸ್ಸನ್ನು ಅಗ್ನಿ ತಾನು ಬೇಡಿಕೊಂಡು ಬಂದು ಅರ್ಜುನನಿಗೆ ಕೊಟ್ಟ ಅಂತ. ಆ ಧನುಸ್ಸು ಇವನಿಗೆ ಮಾತ್ರ ಮೀಸಲ, ಯಾರಿಗೆ, ಚತುರ್ಮುಖ ಬ್ರಹ್ಮನಿಗೆ ಮಾತ್ರ ಮೀಸಲಾಗಿಟ್ಟದ್ದ ಧನುಸ್ಸು ಅಂದರೆ ಅಲ್ಲ ಅಂತಾರೆ. ಭಗವಂತ ಚತುರ್ಮುಖನ ಹತ್ರ ಕೊಟ್ಟದ್ದು, ಯಾರ್ಯಾರಿಗೆ ಇದರ ಉಪಯೋಗ ಉಂಟು ಅವರಿಗೆಲ್ಲ ಕೊಡು ಒಂಚೂರು ಚೂರು ಅಂಥೇಳಿ ಚತುರ್ಮುಖನಿಗೆ ಹಾಗೆ ಉಪದೇಶ ಕೊಟ್ಟೇ ಭಗವಂತ ಧನುಸ್ಸನ್ನು ಕೊಟ್ಟ.
ದೇವರು ಆ ಚತುರ್ಮುಖ ಆಲೋಚನೆ ಮಾಡಿದಂತೆ. ಯಾರಿಗೆಲ್ಲ ಇದರ ಉಪಯೋಗ ಉಂಟು ಅಂತ ಆಲೋಚನೆ ಮಾಡಿ ಯಾರಿಗೆಲ್ಲ ಕೊಟ್ಟ ಅಂತಂದರೆ ಹೇಳ್ತಾರೆ, ಉಮಾಪತೇ ಶಕ್ರಸ್ಯ ಸೋಮಸ್ಯ ಜಲೇಹಿ ತುಶ್ಚ ಅಂತ. ಮೊದಲನದ್ದು ಅದರ ಧನುಸಿನದ್ದು ಒಂದು ಅಂಶ ತೆಗೆದ ಚತುರ್ಮುಖ ರುದ್ರದೇವರ ಕೈಯಲ್ಲಿ ಕೊಟ್ಟ. ರುದ್ರದೇವರು ಸಂಹಾರಕರು ಅಂತ ನಮಗೆ ಬಹಳ ಪ್ರಸಿದ್ಧ. ಆದ್ದರಿಂದ ಮೊದಲು ರುದ್ರದೇವರಿಗೇನೆ ಕೊಟ್ಟ ಒಂದು ಅಂಶದಲ್ಲಿ ಧನುಸ್ಸನ್ನು, ನೀನು ಪಿನಾಕಿಯನ್ನು ಹಿಡ್ಕೊಂಡು, ನಿನ್ನ ಧನುಸ ಹೆಸರು ಪಿನಾಕ ಅಂತೇಳಿ ರುದ್ರದೇವರು ಧನುಸ್ಸಕರು, ಅದನ್ನು ಹಿಡ್ಕೊಂಡು ನೀನು ಜಗತ್ತಿನ ಸಂಹಾರ ಮಾಡುವವ ಎಲ್ಲ, ನಿನಗಿನ್ನೂ ಸ್ವಲ್ಪ ಅನುಕೂಲ ಆಗಲಿ ಈ ಧನುಸ್ಸಿನ ಅಂಶವನ್ನು ಕೂಡ ಅದರಲ್ಲಿ ಸೇರಿಸಿಕೊ, ನಿನ್ನಲ್ಲಿದ್ದಂಥ ಪಿನಾಕಿ ಧನುಸ್ಸಲ್ಲಿ ಸೇರಿಸಿಕೊ, ಆವಾಗ ನಿನ್ನ ಸಂಹಾರ ಕಾರ್ಯ ಸುಲಭದಲ್ಲಿ ಆಗುತ್ತೆ, ಇಲ್ಲ ಸ್ವಲ್ಪ ಕಷ್ಟ ಆದೀತು ಕ್ಲೇಶ ಆದೀತು ಅಂಥೇಳಿ ಚತುರ್ಮುಖ ಬ್ರಹ್ಮ ರುದ್ರದೇವರಿಗೆ ಒಂದು ಅಂಶದಲ್ಲಿ ಕೊಟ್ಟಿದ್ದ. ಆಮೇಲೆ ಉಮಾಪತೇಶ್ಚ ಶಕ್ರಸ್ಯ, ಇಂದ್ರನಿಗೆ ಉಪಟಳವೇ ಬಹಳ, ನಶ್ವಾರೈಶ್ವರ್ಯಾವ ಪಯಸುವನೊಬ್ಬ ಪರರಾಶ್ರಯಿಸಿ ಬಾಳುವ ಈಶ್ವರನೊಬ್ಬ ಶೋಭಾನೆ. ವಾದಿರಾಜ ಶ್ರೀಪಾದರು ಇಂದ್ರನನ್ನು ಕರೆಯುವಾಗ ಲಕ್ಷ್ಮೀ ಶೋಭಾನದಲ್ಲಿ ರುಕ್ಮಿಣಿ ಕೈಯಲ್ಲಿ ಮಾಲಿಕೆ ಕೊಟ್ಟಿದ್ದಾರೆ ವಾದಿರಾಜರು, ನಿನಗೆ ಬೇಕಾದ ಹುಡುಗನನ್ನು ಆರಿಸು ಅಂತೇಳಿ. ಅವಳು ನೋಡ್ತಾ ನೋಡ್ತಾ ಬಂದಳು, ವಾದಿರಾಜರು ಜೊತೆಯಲ್ಲೇ ಇದ್ದಾರೆ ರುಕ್ಮಿಣಿ ಜೊತೆಯಲ್ಲಿ, ಇವ ಆಗ್ಬೋದಾ ಅಂತ ವಾದಿರಾಜರು ಕೇಳಿದರು. ತಕ್ಷಣದಕ್ಕೆ ರುಕ್ಮಿಣಿ ನಶ್ವರ ಐಶ್ವರ್ಯ ಬಯಸುವ, ಹೇ ಇವ ಬೇಡ ಮುಂದೆ ಹೋಗುವ ಅಂತ ಇಂದ್ರನನ್ನು ತೋರಿಸಿದ್ದು ವಾದಿರಾಜರು, ಇವ ಆಗ್ಬೋದಾ ಅಂತೇಳಿ. ಯದ್ಯಪಿ ಇಂದ್ರ ಆಗ್ಬೋದಾ ಅಂತ ತೋರಿಸಿದ್ದು, ಆದರೆ ರುಕ್ಮಿಣಿ ಅಂದಳು ನಾಳೆ ದುಡ್ಡು ಬರುತ್ತೆ, ನಿನ್ನೆ ಬಂತು ದುಡ್ಡು, ಇವನಿಗೆ ಸಂಪತ್ತು ಬಂತು, ಅದನ್ನು ಇಟ್ಟುಕೊಳ್ಳುವ ಹಣೆ ಬರಹ ಅವನಿಗೆ ಬರೀಲೇ ಇಲ್ಲ, ನಾಳೆ ಹೋಗಿಬಿಡುತ್ತೆ. ಆದ್ದರಿಂದ ನಶ್ವರ ಐಶ್ವರ್ಯವ ಬಯಸುವವ ಬೇಡ ಇವ ಮುಂದೆ ಹೋಗೋಣ ಅಂತ ರುಕ್ಮಿಣಿ ಅಂದಳಂತೆ. ಅಲ್ವ, ದೇವರು ಅವನಿಗೆ ಸಂಪತ್ತು ಕೊಟ್ಟಿದ್ದಾನೆ ಇಂದ್ರನಿಗೆ, ಅದನ್ನು ಸಂಪತ್ತನ್ನು ತೆಕೊಳ್ಳಿಕ್ಕೆ ಹಣೆಯಲ್ಲಿ ಬರದ ಬ್ರಹ್ಮ ಹೊರತು ಸಂಪತ್ತನ್ನು ಉಳಿಸಿಕೊಳ್ಳಿಕ್ಕೆ ಬರೀಲೇ ಇಲ್ಲ ಚತುರ್ಮುಖ ಬ್ರಹ್ಮ. ಆದ್ದರಿಂದ ಹಿರಣ್ಯಾಕ್ಷನೋ ಹಿರಣ್ಯಕಶಿಪೋ ರಾವಣನೋ ಕುಂಭಕರ್ಣನೋ ಈಚೆ ಇಂದ್ರಜಿತುವೋ ಅಂತ ಇವರೆಲ್ಲ ಮಹಿಷಾಸುರನೋ ಇವರೆಲ್ಲ ಬರುವುದು, ಅವನ ಇಂದ್ರನನ್ನು ಓಡಿಸುವುದು, ಅಲ್ಲಿ ಕೂತ್ಕೊಳ್ಳುವುದು. ದೇವರು ಬರುವುದು, ಅಸುರರನ್ನು ಓಡಿಸುವುದು, ಇಂದ್ರನನ್ನು ಕೂಡಿಸುವುದು, ಇದೇ ನಡೀತಾ ಉಂಟು. ವಿನಃ ಒಂದು ಇಂದ್ರನಿಗೆ ಸ್ಥಿರತೆ ಅನ್ನತಕ್ಕಂಥದ್ದಿಲ್ಲ, ಸಂಪತ್ತಿನಲ್ಲಿ ಸ್ಥಿರತೆ ಅಂತ ದೇವರು ಕೊಟ್ಟಿಲ್ಲ, ಅದರಿಂದ ಬೇಡವ ಅಂತಂದಳು. ಆದ್ದರಿಂದ ಈ ಅಸುರರ ಉಪಟಳ ಇಂದ್ರನಿಗೆ ಬಹಳ, ಅವನಿಗೆ ಸಂಪತ್ತನ್ನು ಅವನಲ್ಲಿ ಉಳಿಸಿಕೊಡಲಿಕ್ಕೆ ಅಸುರರು ಅವಕಾಶ ಕೊಡೋಲ್ಲ. ಅದಕ್ಕೋಸ್ಕರ ಇಂದ್ರನಿಗೆ ಚತುರ್ಮುಖ ಬ್ರಹ್ಮ ಇಕೋ ಇದೊಂದನ್ನು ಸಿಟ್ಟುಕೋ, ಅಗತ್ಯ ಬಂದಾಗ ಉಪಯೋಗಕ್ಕೆ ಬರುತ್ತೆ, ಹಾಗಂತ ಇದನ್ನೇ ನಂಬಿಕೊಂಡಿರಬೇಡ ನೀನು ಧನುಸ್ಸನ್ನೇ. ಯಾಕೆ ಈ ಧನುಸ್ಸು ನಿನಗೇನೆ ಕೈ ಕೊಟ್ಟಿತ್ತು ಒಮ್ಮೊಮ್ಮೆ, ಯಾಕೆಂದರೆ ಏನೋ ಚಿಲ್ಲರೆ ಪಿಲ್ಲರೆ ಅಸುರರೇನಾದರೂ ಬಂದರೆ ಅವುಗಳನ್ನಿಂದ ಓಡಿಸಲಿಕ್ಕೆ ತನ್ನ ವಜ್ರಾಯುಧದಲ್ಲಿ ಈ ಧನುಸ್ಸನ್ನು ಅನುಸಂಧಾನ ಮಾಡಿಕೊಂಡ ಅಂತಂದರೆ ವಜ್ರಾಯುಧಕ್ಕೆ ಬಲ ಬಂತು, ಚತುರ್ಮುಖ ಬ್ರಹ್ಮದೇವರು ಕೂತಂತೆ ಆಯಿತು, ಅದನ್ನು ವಜ್ರಾಯುಧದಲ್ಲಿ ಅಸುರನ್ನು ಓಡಿಸಿದ್ದಾಯಿತು. ಆದರೆ ಕೆಲವು ಬಲಿಷ್ಠ ಅಸುರರು, ಚತುರ್ಮುಖ ಬ್ರಹ್ಮನೇ ಹೊರಕೊಟ್ಟಿರತಕ್ಕಂಥ ಅಸುರರು ಅಂತ ಇರ್ತಾರೆ, ಅವರೆಲ್ಲ ಬಂದರು ಅಂತಂದರೆ ಆವಾಗ ಈ ಧನುಸ್ಸೇನು ಕೆಲಸ ಮಾಡೋಲ್ಲ. ಅಂತೂ ಸದ್ಯಕ್ಕೆ ತತ್ಕಾಲಕ್ಕೆ ನಿನಗೆ ಸ್ವಲ್ಪ ಧೈರ್ಯ ತುಂಬುವುದಕ್ಕೋಸ್ಕರ ಇಕೋ ನಿನಗೆ ಒಂದು ಅಂಶದಿಂದ ಈ ಧನುಸ್ಸು ಅಂತ ಅವನಿಗೆ ಒಂದು ಅಂಶದಲ್ಲಿ ಕೊಟ್ಟ. ರುದ್ರದೇವರಿಗೆ ಕೊಟ್ಟ, ಇಂದ್ರನಿಗೆ ಕೊಟ್ಟ, ಆಮೇಲೆ ಚಂದ್ರನಿಗೆ ಒಂದು ಅಂಶದಲ್ಲಿ ಕೊಟ್ಟ, ಅದೇ ರೀತಿಯಲ್ಲಿ ವರುಣನಿಗೂ ಒಂದು ಅಂಶದಲ್ಲಿ ಈ ಧನುಸ್ಸು. ನಾಲ್ಕು ಜನರಿಗೆ ಚತುರ್ಮುಖ ಬ್ರಹ್ಮ ಈ ಧನುಸ್ಸನ್ನು ಹಂಚಿದ. ಇನ್ನಿಬ್ಬರಿಗೆ ಯಾಕೆ ಕೊಟ್ಟ ಮುಂದೆ ನೋಡೋಣ. ನಾರಾಯಣ.